आदरणीय कलाभिमानी बंधुगळे पाणाजे हालु उत्पादकर सहकार संघ नियमित पाणाजे शाखेय रजत महोत्सव हागू रजतामृत कट्टडगळ उद्घाटनीय ई शुभ अवसरदल्लि रजत महोत्सव एन्नुव हेसरु सार्थकतेयन्नु पडेयबेकादरे ओंदु उत्सवदल्लि गान ताळ एन्नुवुदु इरलेबेकंते ಹಾಗೆ ಈ ಉತ್ಸವದ ಸಾರ್ಥಕತೆಗೆ ಈ ಶಾಖೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ಸತ್ಯನಾರಾಯಣ ಅಡಿಗ ಇವರ ಕಲ್ಪನೆಯ ಕೂಸಾಗಿ ಈ ಕಾರ್ಯಕ್ರಮ ಇಂದಿನ ದಿನ ನಡೆದು ಬರ್ತಾ ಇದೆ. ಯಕ್ಷಗಾನ ನಾದ ವಾದ್ಯ ವೈವಿಧ್ಯ, ಯಕ್ಷಗಾನ ವೈವಿಧ್ಯದ ಜೊತೆಗೆ ತಬಲಾ ಹಾಗೂ ಕೊಳಲು ವಾದನವನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಮೊದಲಾಗಿ ಗಣಪತಿ ಸ್ತುತಿಯಿಂದ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಯಕ್ಷಗಾನ ನಾದ ವಾದ್ಯ ವೈವಿಧ್ಯ ನಿಮ್ಮ ಮುಂದೆ. Good job, bud.
ಕಾರ್ಯಕ್ರಮವು ನಿರ್ವಿಘ್ನವಾಗಿ ನಡೆಯುವಂತೆ ಮಹಾಗಣಪತಿ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಗಣಪತಿ ಸ್ತುತಿಯಿಂದ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಇನ್ನು ಸಾಂಕೇತಿಕವಾಗಿ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಈ ಶಾಖೆಯ ಜವಾಬ್ದಾರಿಯುತರು. ದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಸಂಘದ ಉಪಾಧ್ಯಕ್ಷರಾದ ಶ್ರೀ ಕೃಪಾಶಂಕರ್ ಇವರಲ್ಲಿ ಕೇಳಿಕೊಳ್ತೀವಿ. ರಜತ ಮಹೋತ್ಸವ ಸಂಭ್ರಮದ ಈ ಶುಭ ಸಮಾರಂಭದಲ್ಲಿ ಯಕ್ಷಗಾನ ನಾದ ವಾದ್ಯ ವೈವಿಧ್ಯ ಕಾರ್ಯಕ್ರಮವನ್ನು ನಾವಿಂದು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದ್ದೇವೆ. ನಮ್ಮ ಊರಿನ ಯುವ ಪ್ರತಿಭೆ ಗಾನ ಸಿಂಧೂರಿ ಎಲ್ಲರಿಗೂ ಪರಿಚಿತರಾದ ಅಮೃತ ಅಡಿಗ ಇವರ ಅಮೃತ ಕಂಠದಿಂದ ನಾವು ಇವತ್ತು ಗಾನಗಳನ್ನು ಕೇಳಿ ಆನಂದಿಸೋಣ. ಈ ಕಾರ್ಯಕ್ರಮಕ್ಕೆ ಸಹಕಲಾವಿದರಾಗಿ ಎಲ್ಲರೂ ಇರುವಂತಹ ಎಲ್ಲರಿಗೂ ಸಹ ಶುಭ ಹಾರೈಕೆಯನ್ನು ಹಾರೈಸುತ್ತಾ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ನಮ್ಮ ಗ್ರಾಮ ದೇವರಾದ ಶ್ರೀ ರಣಮಂಗಲ ಸುಬ್ರಹ್ಮಣ್ಯ ದೇವರ ಹತ್ರ ಸಹ ಉಳ್ಳಾಗ್ಲು ದೈವಗಳು ಸ್ಥಳ ದೇವಗಳ ಹತ್ರ ಪ್ರಾರ್ಥಿಸುತ್ತಾ ಶುಭ ಹಾರೈಸುತ್ತಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಉಪಾಧ್ಯಕ್ಷರಾದ ಶ್ರೀ ಕೃಪಾಶಂಕರ್ ಇವರಿಗೆ ಕಲಾವಿದರ ವತಿಯಿಂದ ವಂದನೆಯನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇಂದಿನ ಈ ಕಾರ್ಯಕ್ರಮದ ಕಲಾವಿದರ ಪರಿಚಯ ಹೀಗಿದೆ. ಭಾಗವತರಾಗಿ ನಿಮ್ಮ ಮುಂದಿರುವವರನ್ನು ಈ ಊರಿಗೆ ಪರಿಚಯ ಮಾಡಿದರೆ ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿದಾಗ ಆಗುತ್ತದೆ ಅಂತ ಗ್ರಹಿಸ್ತೇನೆ. ಈ ಊರಿನಲ್ಲಿ ಹುಟ್ಟಿ ಬೆಳೆದು ಅಡಿಗ ಮನೆತನಕ್ಕೆ ಒಳ್ಳೆಯ ಹೆಸರನ್ನು ತಂದು ಯಕ್ಷರಂಗದಲ್ಲಿ ಅಡಿಗ ಅಂದರೆ ನೆನಪಾಗುವ ಹೆಸರು ಈ ಯುವ ಪ್ರತಿಭೆ ಅಮೃತ ಅಡಿಗ ಇವರನ್ನು. ಈ ಪಾಣಾಜಿಯಲ್ಲಿ ಹುಟ್ಟಿ ಬೆಳೆದ ಭಾಗವತರು ಶ್ರೀ ಸತ್ಯನಾರಾಯಣ ಅಡಿಗ ದಂಪತಿಗಳ ಪುತ್ರಿಯಾಗಿ ಊರಿನಲ್ಲಿ ಆಡಿ ಬೆಳೆದು ಕುಮಾರಿ ಅಮೃತ ಅಡಿಗ ಎನ್ನುವ ಹೆಸರಿನಲ್ಲಿ ಪಾಣಾಜೆಯ ಊರಿಗೂ ಯಕ್ಷರಂಗಕ್ಕೂ ಕೀರ್ತಿಯನ್ನು ತಂದು ಪ್ರಸ್ತುತ ಕುಮಾರಿಯಾಗಿದ್ದ ಇವರು ಈಗ ಶ್ರೀಮತಿಯಾಗಿ ಅಮೃತ ಕೌಶಿಕ್ ರಾವ್ ಆಗಿ ಯಕ್ಷರಂಗದಲ್ಲಿ ರಾರಾಜಿಸ್ತಾ ಇದ್ದಾರೆ. ಇದು ನಮ್ಮ ಈ ಪಾಣಾಜೆಯ ಊರಿಗೆ ಒಂದು ಹೆಮ್ಮೆ, ಒಂದು ಕೀರ್ತಿ ಅಂತ ಗ್ರಹಿಸ್ತೇನೆ. ಸ್ವರ ಸಿಂಧೂರಿ ಬಿರುದಾಂಕಿತ ಶ್ರೀಮತಿ ಅಮೃತ ಕೌಶಿಕ್ ರಾವ್ ಇವರು ಭಾಗವತರಾಗಿ ಈ ಕಾರ್ಯಕ್ರಮದಲ್ಲಿರ್ತಾರೆ. ಚೆಂಡೆಯಲ್ಲಿ ಇವರ ಪತಿದೇವರು ಶ್ರೀ ಕೌಶಿಕ್ ರಾವ್ ಪುತ್ತಿಗೆ ಇವರು ಚೆಂಡೆಯಲ್ಲಿ ಕಲಾವಿದರಾಗಿ ನಮ್ಮೊಂದಿಗೆ ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಮತ್ತಳೆಯಲ್ಲಿ ಯುವ ಕಲಾವಿದ ಅಕ್ಷಯ ರಾವ್ ವಿಟ್ಲ ಹಾಗೂ ಚಕ್ರತಾಳದಲ್ಲಿ ಶ್ರೀ ರಾಜೇಂದ್ರ ಕೃಷ್ಣ ಪಂಜಿಗದ್ದೆ ಇವರು ಸಹಕರಿಸ್ತಾರೆ.
ಇಂದಿನ ದಿನದ ಕಾರ್ಯಕ್ರಮದ ಹೆಸರೇ ಹೇಳುವಂತೆ ಯಕ್ಷಗಾನ ನಾದ ವಾದ್ಯ ವೈವಿಧ್ಯ. ಇಂದಿನ ದಿನ ಯಕ್ಷಗಾನ ಗಾಯನದ ಜೊತೆಗೆ ತಬಲಾ ಹಾಗೂ ಕೊಳಲು ವಾದನವನ್ನು ಸೇರಿಸಿಕೊಂಡಿದ್ದೇವೆ. ತಾಳ ಹಾಗೂ ಲಯ ಎನ್ನುವಂತಹ ತಂದೆ ತಾಯಿಯ ಮಕ್ಕಳು ಎಲ್ಲ ಕಲೆಗಳು ಕೂಡ, ಎಲ್ಲ ಕಲೆಗಳಲ್ಲಿಯೂ ತಾಳ ಹಾಗೂ ಲಯ ಇದ್ದೇ ಇರುತ್ತದೆ. ಹಾಗೆ ಒಂದೊಂದು ರೀತಿಯ ವಿಶೇಷಗಳಷ್ಟೇ. ಆಗಲೇ ತಬಲವಾದಕರು ಹೇಳಿದಂತೆ ತಬಲ ಒಂದು ಸ್ವಲ್ಪ ಯಕ್ಷಗಾನಕ್ಕಾಗುವಾಗ ಎದುರು ಲಯ ಅಂತ, ತಾಳ ಎಲ್ಲವೂ ಒಂದೇ ಅಂತ ಒಂದು ಹೊಸ ಆವಿಷ್ಕಾರವನ್ನ ಇಲ್ಲಿ ಪ್ರಯೋಗಿಸ್ತಾ ಇದ್ದೇವೆ. ತಬಲಾ ವಾದಕರಾಗಿ ಹಿರಿಯ ತಬಲಾ ವಾದಕರಾದಂತಹ ಶ್ರೀ ಸುಹಾಸ್ ಹೆಬ್ಬಾರ್ ಶಾಂತಿಗೋಡು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಭಾಗವತರಾದಂತಹ ಅಮೃತ ಅಡಿಗ ಅವರ ಸೋದರತ್ತೆಯ ಮಗ ಸಹಿತ ಹೌದು ಅಂತ ಕೌಶಿಕರು ಪರಿಚಯ ಮಾಡಿಕೊಂಡರು. ಕೊಳಲು ವಾದನದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆ ಶ್ರೀ ಅಭಿಷೇಕ್ ಕುಮಾರ್ ಮರೋಳಿ ಮಂಗಳೂರು, ಇವರಿಗೂ ಕೂಡ ಸ್ವಾಗತ. ಕಾರ್ಯಕ್ರಮದ ಸಂಯೋಜಕರ ಅಪೇಕ್ಷೆಯಂತೆ ಕಲಾವಿದರಿಗೆ ಶಾಲು ಹೊದಿಸಿ ಸ್ವಾಗತಿಸಲಿಕ್ಕಿದ್ದಾರೆ. ಶ್ರೀಮತಿ ಅಮೃತ ಅಡಿಗ ಇವರಿಗೆ ಕೃಪಾಶಂಕರ್ ಇವರು ಶಾಲು ಹೊದಿಸಿ ಸ್ವಾಗತ ಮಾಡಿಕೊಳ್ಳಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆ ತಬಲಾ ವಾದಕರಾದಂತಹ ಸುಹಾಸ್ ಹೆಬ್ಬಾರ್ ಇವರಿಗೆ ಜಿ ಮಹಾಬಲೇಶ್ವರ್ ಇವರು ಶಾಲು ಹೊದಿಸಿ ಸ್ವಾಗತಿಸ್ತಾರೆ. ಹಾಗೆ ಕೌಶಿಕ್ ರಾವ್ ಇವರಿಗೆ ವಿಶ್ವನಾಥ್ ರೈ ಎಸ್ ಇವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾರೆ. ಹಾಗೆ ಅಭಿಷೇಕ್ ಕುಮಾರ್ ಕೊಳಲು ವಾದನದಲ್ಲಿ ಸಹಕರಿಸುವ ಅಭಿಷೇಕ್ ಕುಮಾರ್ ಇವರಿಗೆ ಕೃಷ್ಣನಾಯ್ಕ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕು. ಹಾಗೆ ಮದ್ದಳೆ ವಾದಕರಾದಂತಹ ಅಕ್ಷಯ ರಾವ್ ವಿಟ್ಲ ಇವರಿಗೆ ಸೀತಾ ಬಳ್ಳಾರ್ ಇವರು ಶಾಲು ಹೊದಿಸಿ ಸ್ವಾಗತಿಸ್ತಾರೆ. ಹಾಗೆ ಚಕ್ರತಾಳ ಕಲಾವಿದರಾದಂತಹ ರಾಜೇಂದ್ರ ಕೃಷ್ಣ ಇವರಿಗೆ ಗುಲಾಬಿ ಇವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವರಿದ್ದಾರೆ. ಹಾಗೆ ನಿರೂಪಣೆಯಲ್ಲಿ ನಿಮ್ಮ ಮುಂದೆ ಕಲಿಯುವ ಕಲಾವಿದನಾದಂತಹ ನಾನು ಗಣರಾಜ್ ಭಟ್ ಬಡಕಿಲ. ನಿರೂಪಣೆ ಕಲಾವಿದರಿಗೆ ಗುಣಶ್ರೀ ಇವರು ಶಾಲು ಹೊದಿಸ್ತಾರೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಂದಕ್ಕೆ ತಾಯಿ ಗೋಮಾತೆಯ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಾವು ಎಲ್ಲರೂ ಎಂದಿಗೂ ಋಣವನ್ನು ತೀರಿಸಲು ಅಸಾಧ್ಯವಾದದ್ದು ಅಂದರೆ ಒಂದು ತಾಯಿ ಋಣ, ಅದೇ ತಾಯಿಯ ಋಣವಲ್ಲಿ ಬರುವ ಗೋಮಾತೆಯ ಋಣ. ತಾಯಿಯ ಎದೆಹಾಲು ಎನ್ನುವ ಅಮೃತವನ್ನು ಕುಡಿದ ನಂತರದಲ್ಲಿ ನಾವು ಗೋವಿನ ಹಾಲೆಂಬ ಅಮೃತವನ್ನು ಕುಡಿದು ಬದುಕಿದವರು. ಅಂತ ಗೋಮಾತೆಯ ಸ್ತುತಿ ರಾಜ ದಿಲೀಪ ಪ್ರಸಂಗದಿಂದ ಜಯತು ಜಯ ಗೋಮಾತೆ ನಂದಿನಿ ಎನ್ನುವಂತಹ ಹಾಡು ನಿಮ್ಮ ಮುಂದೆ. ಜಯ ತು ಜಯ ಗೋಮಾತೆ
ಗೋಮಾತೆಯ ಸ್ತುತಿಯೊಂದಿಗೆ ರಾಜ ದಿಲೀಪದ ಹಾಡಿನೊಂದಿಗೆ ಪ್ರಾರಂಭವಾಗಿದೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇನ್ನು ಮುಂದಕ್ಕೆ ಶೃಂಗಾರ ರಸದ ಒಂದು ಹಾಡು ಯಕ್ಷಗಾನ ಬಂದಿದೆ
ಮಾಡಿ ನನ್ನ ಮನಕ್ಕೆ ಹರುಷ ತಂದಿದೆ ಮೋಡಿ ಮಾಡಿ ನನ್ನ ಮನಕ್ಕೆ ಹರುಷ Thank you.
जोड़िया
Thank you.
Oh,
தத்துங்க திக்குதக
ತತ್ತುಂಗದಿ ಕುಟಕ ದಿಮಿ 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 ಜನು ತಂದು ದಿಮಿ 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 ಜನು ತಂದು ದಿಮಿ ಕಿಟ ತರಿ ಕಿಟ ತತ್ತುಂಗದಿ ಕುಟಕ ದಿಮಿ 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 ಜನು ತಂದು ಜಿಮಿಕಿಟ ತರಿಕಿಟ ತೊಂಗ ದಿಗು ತಗ ಧಿಮಿ 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 ಎಂದು ಜಿಮಿಕಿಟ ತರಿಕಿಟ ತೊಂಗ ದಿಗು ತಗ ಧಿಮಿ 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 ಎಂದು ತಂದು ಆ
ಶಶಿ ಸೂರ ಹುತಾತನ ಲೋಚನ ಶ್ರೀ ಪಶುಪತಿ ಪಾಂಚಾಲನ ಪರಮೇಶ ಶಶಿ ಸೂರ ಹುತಾಶನ ಲೋಚನ ಶ್ರೀ ಪಶುಪತಿ ಪಾಂಚಾಲನ ಪರಮೇಶ पशुपति पंचानीश नमो नमो परमेश नमो नमो परमेश नमो नमो परमेश नमो नमो परमेश Thank you.
ಜನಪ್ರಿಯ ಶಾಸಕರಾದ ಶ್ರೀ ಸಂಜೀವ ಮಠಂದೂರಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೃಪೆ ದೋರುವ ಕಲ್ಯಾಣಿ ಪ್ರಿಯನೇ, ಕೃಪೆ ದೋರುವ ಕಲ್ಯಾಣಿ ಪುರಗ ಭೂಷಣ